ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಕೂಡ ಪ್ರಾರ್ಥನೆ ಸಮಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಿಮ್ಮೆಲ್ಲರ ಸಂಗಡ ದೇವರ ಮಾತುಗಳನ್ನು ಹೇಳಿ ಯಾ ದೇವರು ಕಲಿಸಿಕೊಟ್ಟ ದೇವರು ಹೇಳಬೇಕು ಎಂಬುದಾಗಿ ಆಸೆ ಪಡುವ ಕಾರ್ಯಗಳನ್ನು ನಿಮ್ಮ ಸಂಗಡ ಹಂಚಿ ನಿಮ್ಮ ಸಂಗಡ ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಈ ದಿನದಲ್ಲಿ ಕೂಡ ದೇವರು ಒಳ್ಳೆಯವರಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ ಯಥಾ ಪ್ರಕಾರ ಕೇಳುವ ಹಾಗೆ ಇವತ್ತು ಕೂಡ ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಕೂಗು ನಿಮ್ಮೆಲ್ಲರ ಬಯಾರಿಕೆಯನ್ನು ನೋಡಿ ಅವರು ತೀರಿಸುವ ದೇವರಾಗಿದ್ದಾರೆ ಹಾಲೆಲುಯ್ಯ ಬಾಯಾರಿದವರನ್ನು ನೀರಿನಿಂದ ಹಾಲೆಲುಯ್ಯ ನೀರಡಿಕೆಯನ್ನು ಹೋಗಲಾಡಿಸುವ ದೇವರಾಗಿದ್ದಾರೆ ಹಸಿವೆಯಿಂದ ಬರುವವರಿಗೆ ಹಾಲೆಲ್ಲೂಯ್ಯ ಅವರಿಗೆ ಬೇಕಾದ ಆಹಾರವನ್ನು ಪರಲೋಕದ ಮನ್ನ ಕೊಟ್ಟು ದೇವರ ಮನ್ನ ಅಂದರೆ ಪರಲೋಕದ ಮನ್ನ ಅನ್ನುವಾಗ ದೇವರ ವಾಕ್ಯ ದೇವರ ಬಾಯಿಂದ ಬರುವ ಒಂದೊಂದು ಮಾತುಗಳು ಒಂದೊಂದು ವಾಕ್ಯಗಳು ನಮಗೆ ಹಾಲೆಲುಯ್ಯ ತೃಪ್ತಿ ಗೊಡು ಕೊಡುತ್ತದೆ ಸಮಾಧಾನ ಕೊಡುತ್ತದೆ ಧೈರ್ಯ ಕೊಡುತ್ತದೆ ಇವತ್ತು ಕೂಡ ನಾವು ನೋಡಲಿರುವ ಕಾರ್ಯ ಏನೆಂದರೆ ದೇವರಿಗೆ ವಿಧೇಯರಾಗುವಾಗ ಅದರಲ್ಲಿರುವಂತಹ ಆಶೀರ್ವಾದಗಳು ಹಾಲೆಲುಯ್ಯ ನಾವು ದೇವರನ್ನು ವಿಧೇಯರಾಗುವಾಗ ಅಂದರೆ ದೇವರ ಮಾತನ್ನು ಕೈಗೊಂಡು ನಡೆಯುವಾಗ ದೇವರ ಮಾತಿಗೆ ಕಿವಿಗೊಡುವಾಗ ದೇವರು ಹೇಳಿದನ್ನು ಅನುಸರಿಸುವಾಗ ಯಾವ ಪ್ರಶ್ನೆ ಕೇಳದೆ ಯಾವ ಸಂದೇಹ ಪಡದೆ ಎರಡು ಮಾತಿಲ್ಲದೆ ಆಲೆ ಲೂಯ್ಯ ನಾವು ಕಿವಿಗೊಡುವಾಗ ಅದರಲ್ಲಿರುವ ಆಶೀರ್ವಾದಗಳನ್ನು ಕುರಿತು ನಾವು ನೋಡಲಿದ್ದೇವೆ ಅಲ್ಲೂಯ ಮೊದಲನೆಯದಾಗಿ ಕ ವಿಧೇಯತೆ ಎಂಬುದಾಗಿ ನೋಡುವಾಗ ಬೈಬಲಲ್ಲಿ ನಮಗೆ ಮೊದಲು ಜ್ಞಾಪಕ ಪರ ಬರುವುದು ಒಂದು ಸಾಮುವೇಲನ ಪುಸ್ತಕ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡು ಮೂರು ವಾಕ್ಯಗಳು ಯಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಟಗುರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಅವಿದಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು ಹಠವು ಮಿಥ್ಯಾಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿರುವುದು ನೀವು ಯಹೋವನ ಮಾತನ್ನು ತಳ್ಳಿಬಿಟ್ಟದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು ನೋಡಿ ಸಾಮುವೇಲನು ಸೌಲನನ್ನು ನೋಡಿ ಹೇಳಿದ ಈ ಮಾತುಗಳನ್ನು ನಾವು ಓದಿದ್ದೇವೆ ಈ ಮಾತುಗಳು ಸೌಲನ ಬಳಿಗೆ ದೇವರು ಸಾಮುವೆಲನ ಮುಖಾಂತರವಾಗಿ ಪ್ರವಾದಿಯ ಮುಖಾಂತರವಾಗಿ ಹೇಳುತ್ತಾ ಇದ್ದಾರೆ ಅವನಿಗೆ ಎಚ್ಚರಿಕೆ ಕೊಡುತ್ತಾ ಇದ್ದಾರೆ ಅವನ ಮಾಡಿದ ತಪ್ಪಿಗೆ ಅವನು ಮಾಡಿದ ತಪ್ಪು ಅನ್ನುವಾಗ ಅವಿದಯತೆ ಅವನು ದೇವರು ಹೇಳಿದನ್ನು ಮಾಡಲಿಲ್ಲ ಪೂರ್ತಿಯಾಗಿ ಮಾಡಲಿಲ್ಲ ಅವನು ಸ್ವಂತ ಮನಸ್ಸು ಸ್ವಂತ ಯೋಚನೆಯನ್ನು ಅವನು ಕೈಗೊಂಡದರಿಂದ ದೇವರಿಗೆ ಅದು ಇಷ್ಟವಾಗಲಿಲ್ಲ ದೇವರಿಗೆ ಇಷ್ಟವಾದ ಯಜ್ಞೆ ಇಷ್ಟವಾದ ಕಾರ್ಯ ಯಾವುದು ಅವನು ಮೆಚ್ಚುವುದು ಯಾವುದು ಎಂಬುದಾಗಿ ನಾವು ತಿಳುಕೊಳ್ಳುವಾಗ ನಾವು ಆತನಿಗೆ ಕೋಪ ಎಬ್ಬಿಸುವ ಕಾರ್ಯ ಕೋಪ ಎಬ್ಬಿಸುವುದು ಮಾತ್ರ ಅಲ್ಲ ನಮ್ಮ ದೇವರು ನಿತ್ಯ ಕೋಪಿ ಅಲ್ಲ ಈ ಸ್ಲೋ ಟು ಆ್ಯಂಗರ್ ಅಂದರೆ ದೇವರು ಸದಾ ಕೋಪಿಷ್ಟನಾಗಿ ಅಥವಾ ಕೋಪ ಅಲಿಯ ನಿತ್ಯ ಕೋಪ ಉಳ್ಳವನಾಗಿ ಇರುವ ದೇವರು ಅಲ್ಲ ಈಸ್ ವೆರಿ ಸ್ಲೋ ಟು ಆ್ಯಂಗರ್ ಆತನು ನಮಗೆ ಎಚ್ಚರಿಕೆ ಕೊಡುತ್ತಾ ನಮ್ಮನ್ನು ತಿದ್ದುಪಾಟು ಮಾಡುತ್ತಾ ನಮ್ಮ ಸಂಗಡ ಮಾತನಾಡುತ್ತಾ ಇರುತ್ತಾರೆ ಆದರೆ ಪದೇ 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 ಮಾತನಾಡಿದ ನಂತರ ಕೂಡ ಆತನ ಮಾತುಗಳಿಗೆ ಕಿವಿಗೊಡದೆ ಹಠದಿಂದ ನೋಡಿ ಹಠ ಈ ಹಠದ ಬ ಬಗ್ಗೆ ಕೂಡ ಬರೆಯಲ್ಪಟ್ಟಿದೆ ಹಠವು ಮಿಥ್ಯಾ ಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿರುವುದು ಅವಿದ್ವತೆ ಅಂದರೆ ಏನು ಹಠವಾಗಿದೆ ದೇವರಿಗೆ ವಿರೋಧ ವಿರೋಧ ಮಾಡುವುದಾಗಿದೆ ರಿಬೆಲ್ ಮಾಡುವುದು ದೇವರಿಗೆ ವಿರೋಧವಾಗಿ ಮಾಡು ದೇವರು ಒಂದನ್ನು ಹೇಳುವಾಗ ಅದನ್ನು ಮಾಡದೆ ಬೇರೆ ಒಂದನ್ನು ಮಾಡುವಾಗ ಅದು ಅವಿಧೇಯತೆ ಅದೇ ರೀತಿಯಾಗಿ ಸೌಲನು ದೇವರವನಿಗೆ ಹೇಳಿದ್ದರೂ ನೀನು ಅಮಲೇಖ್ಯರ ಸೈನ್ಯ ಅರಸ ಮೃಗಗಳು ಎಲ್ಲವನ್ನು ನೀನು ಸಂಪೂರ್ಣವಾಗಿ ಸಂಹಾರ ಮಾಡಬೇಕು ಅದರಲ್ಲಿ ಒಂದು ಅರ್ಥ ಇತ್ತು ಅದರಲ್ಲಿ ಒಂದು ಉದ್ದೇಶ ಇತ್ತು ದೇವರು ಒಂದನ್ನು ಹೇಳುವಾಗ ಅದರಲ್ಲಿ ಸಾವಿರ ಕಾರ್ಯಗಳು ಇರುತ್ತದೆ ಸಾವಿರ ಅರ್ಥಗಳು ಇರುತ್ತದೆ ನಮ್ಮ ಕಣ್ಣಿಗೆ ಆ ಕ್ಷಣಕ್ಕೆ ಆ ಸಮಯಕ್ಕೆ ಅದು ಒಂದು ರೀತಿಯಾಗಿ ವಿಚಿತ್ರವಾಗಿದ್ದರೂ ಕೂಡ ಸೌಲನು ಅರಸನು ಅಭಿಷಿಕ್ತನಾದ ಅರಸನು ಅವನಿಗೆಲ್ಲ ಅಧಿಕಾರವಿತ್ತು ಅವನಿಗೆಲ್ಲ ಗೊತ್ತಿತ್ತು ದೇವರಿಗೆ ಭಯಪಡುವವನು ಹೌದು ಆದರೂ ಅಲಲುಯ ದೇವರು ಅವನಿಗೆ ಹೇಳಿದ ಕಾರ್ಯವನ್ನು ಅವನು ಅರ್ಧ ಮಾಡಿದನು ಅವನು ಪೂರ್ತಿಯಾಗಿ ಮಾಡಲಿಲ್ಲ ಅಂದರೆ ಪೂರ್ಣ ವಿಧೇಯತೆ ಎಷ್ಟು ಮುಖ್ಯ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂದನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ದೇವರು ಹೇಳುತ್ತಾ ಇದ್ದಾರೆ ನಾನು ಹೇಳುವ ಆಜ್ಞೆಗಳು ಎಲ್ಲ ಆಲ್ ದ ಲಾಸ್ ಆಲ್ ದ ಕಮಾಂಡ್ಮೆಂಟ್ಸ್ ನಾನು ಹೇಳುವ ಎಲ್ಲವನ್ನು ನೀನು ವಿಧೇಯರಾಗಬೇಕು ಆಗ ಎಲ್ಲ ಆಶೀರ್ವಾದಗಳು ಇವತ್ತು ನಾವು ಎಲ್ಲ ಆಶೀರ್ವಾದಗಳನ್ನು ಹೊಂದದೇ ಇರುವುದಕ್ಕೆ ಕಾರಣ ಏನು ಅಂದರೆ ನಮ್ಮ ಅವಿದೇಯತೆ ಒಂದರಲ್ಲೋ ಎರಡರಲ್ಲೋ ನಾವು ಎಡವಿ ಬಿಡುತ್ತೇವೆ ಅದೇ ನಮ್ಮ ಬಲಹೀನತೆ ಅದೇ ಸೈತಾನನ ತಂತ್ರ ಕೂಡ ನಾವು ದೇವರಿಗೆ ವಿಧೇಯರಾಗಬಾರದು ನಮ್ಮ ಸ್ವಂತ ಬುದ್ಧಿಯನ್ನು ಅವಲಂಬಿಸಿ ನಡೆಯಬೇಕು ಸ್ವಂತ ಎಕ್ಸ್ಪೀರಿಯನ್ಸ್ ಅಂದರೆ ಹೋದ ಸಾರಿ ನಡೆದಿತ್ತಲ್ಲ ಹೋದ ಸಾರಿ ಏನಾಗಲಿಲ್ಲವಲ್ಲ ಹೋದ ಸಾರಿ ದೇವರು ನನ್ನನ್ನು ಕೈ ಬಿಡಲಿಲ್ಲವಲ್ಲ ಎಂಬುದಾಗಿ ಹಳೆಯ ಎಕ್ಸ್ಪೀರಿಯನ್ಸ್ ಅನುಭವ ಇಟ್ಟುಕೊಂಡು ನಾವು ದುಡುಕಿ ಅವಿದೆಯರಾಗುವುದಕ್ಕೆ ಅನೇಕ ಸಾಧ್ಯತೆಗಳು ಇರುವುದರಿಂದ ಬಲಹೀನರಾಗಿ ನಾವು ಇರುವುದರಿಂದ ಜಾರಿ ಹೋಗುವ ಈ ಜಗತ್ತಿನಲ್ಲಿ ಇರುವುದರಿಂದ ಜಾರತ್ವ ಜಾ ಸ್ಲಿಪ್ಪರಿ ಗ್ರೌಂಡ್ ನಾವು ನಿಲ್ಲುವುದೇ ಸ್ಲಿಪ್ಪರಿ ಗ್ರೌಂಡ್ ಆಗಿದೆ ಯಾವಾಗ ಜಾರುತ್ತೇವೆ ಯಾವಾಗ ನಮ್ಮ ಹೆಜ್ಜೆ ಎಡವುತ್ತದೆ ನಮಗೆ ಗೊತ್ತಿರುವುದಿಲ್ಲ ಎದುರು ನೋಡುವುದಿಲ್ಲ ಆದರೂ ಕೂಡ ಸೈತಾನನು ತಂತ್ರವಾಗಿ ದೇವರ ವಾಕ್ಯಕ್ಕೂ ದೇವರಿಗೂ ನಾವು ಅವೈದ್ಯರಾಗಬೇಕೆಂಬುದಾಗಿ ಅಂದರೆ ದೇವರನ್ನು ಪೂರ್ತಿಯಾಗಿ ನಾವು ಪ್ರೀತಿ ಮಾಡಬಾರದು ಪೂರ್ತಿಯಾಗಿ ದೇವರ ಮೇಲೆ ನಂಬಿಕೆ ಇಡಬಾರದೆಂಬುದಾಗಿ ಇಂತಹ ಶೋಧನೆಗಳು ಬರುತ್ತದೆ ಸೌಲನ ಜೀವನದಲ್ಲಿ ಬಂದ ಕಾರಣ ದೇವರು ಅವನನ್ನು ಬಿಟ್ಟು ಹೋಗೇ ಬಿಟ್ಟರು ಪರಶುದ್ಧಾತ್ಮನು ಅವನಿಂದ ತೊಲಗಿಬಿಟ್ಟಿತ್ತು ಯಾಕಂದರೆ ಪರಿಶುದ್ಧಾತ್ಮನ ಶಬ್ದವನ್ನು ಅವನು ಕೇಳಲಿಲ್ಲ ಸ್ವರವನ್ನು ಕೇಳಲಿಲ್ಲ ವಿಧೇಯನಾಗಲಿಲ್ಲ ಆದ ಕಾರಣ ದೇವರು ಅವನನ್ನು ಕೈಬಿಟ್ಟರು ಅದು ಮಾತ್ರವಲ್ಲ ಅರಸುತ್ತನ ಕಿತ್ತಲ್ಪಟ್ಟಿತು ಅವನಿಗೆ ಅರಸುತ್ತನ ಅವನ ಕೈಯಿಂದ ಮೀರಿಹೋಯಿತು ಅವನ ಕೈಯಿಂದ ತೆಗೆಯಲ್ಪಟ್ಟು ಅಲೆಲುಯ್ಯ ದಾವಿದಿನ ಕೈಗೆ ಕೊಡಲ್ಪಟ್ಟಿತ್ತು ಯಾರು ವಿಧೇಯರಾಗುತ್ತಾರೋ ಅವರನ್ನು ದೇವರ ಕಣ್ಣುಗಳು ಹುಡುಕುತ್ತಾ ಇದೆ ಯಾರೇ ಇರ್ಬೋದು ನಾವು ಯಾರೇ ಇರ್ಬೋದು ಆದರೆ ನಮ್ಮನ್ನು ಅಲೆಲುಯ್ಯ ನಮ್ಮ ವಿಧೇಯತೆಯನ್ನು ದೇವರು ಗಮನಿಸುವ ದೇವರಾಗಿದ್ದಾರೆ ಯಾಕೆ ಅಲೆಲ್ಲುಯ್ಯ ಏಸು ಸ್ವಾಮಿ ಸ್ವತಃ ಈ ಭೂಮಿಯಲ್ಲಿದ್ದಾಗ ಅವರು ತನ್ನ ತಂದೆಗೆ ವಿಧೇಯರಾದರು ನೂರಕ್ಕೆ ನೂರರಷ್ಟು ವಿಧೇಯರಾದರು ವಿಧೇಯತೆಯನ್ನು ಬಾಧೆಗಳಿಂದ ಕಲಿತುಕೊಂಡರು ಜೀಸಸ್ ಲರ್ನ್ಡ್ ಟು ಒಬೆ ತನ್ನ ತಂದೆಯನ್ನು ಎಲ್ಲದರಲ್ಲಿಯೂ ಮರಣವೋ ಜೀವನವೋ ಎಲ್ಲದರಲ್ಲಿಯೂ ಅವರು ವಿಧೇಯರಾಗುವುದಕ್ಕೆ ಕಲಿತುಕೊಂಡು ವಿಧೇಯರಾದರೂ ಎಲ್ಲಿಯ ತನಕ ಬರೀ ಅದ್ಭುತಗಳು ಮಾಡುವಾಗ ಮಾತ್ರ ಅಲ್ಲ ಶಿಲುಬೆಯ ಮರಣದ ತನಕ ಶಿಲುಬೆಯ ಮರಣದ ಬಂದರೂ ಕೂಡ ಕಲ್ವಾರಿ ಶಿಲುವೆ ಏರಬೇಕಾದ ಪರಿಸ್ಥಿತಿ ಬಂದರೂ ಕೂಡ ಅವರು ವಿಧೇಯರಾದರು ಹಾಲೆ ಇವತ್ತು ಎಷ್ಟರ ಮಟ್ಟಿಗೆ ನಮ್ಮ ವಿಧೇಯತೆ ಇದೆ ಎಸ್ ವಿ ಆಲ್ ಓ ಬೇ ಗಾಡ್ ಅದರಿಂದಲೇ ನಾವು ಕ್ರಿಶ್ಚಿಯನ್ಸ್ ಆಗಿದ್ದೇವೆ ದೇವರನ್ನ ಸ್ವೀಕಾರ ಮಾಡಿದ್ದೇವೆ ಹಾಲೆಲ್ಲೂಯ್ಯ ಆದರೆ ಎಷ್ಟರ ಮಟ್ಟಿಗೆ ನಮ್ಮ ವಿಧೇಯತೆ ಮುಖ್ಯ ವಿಧೇಯತೆಯಲ್ಲಿ ಆಶೀರ್ವಾದ ಇದೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ನೋಡಿರಿ ಯಾಕೋಬನು ಬೈಬಲ್ ಹೇಳುತ್ತಾ ಇದೆ ಆದಿಕಾಂಡ ಇಪ್ಪತ್ತ ಆರನೇ ಅಧ್ಯಾಯ ಇಪ್ಪತ್ತೆಂಟನೇ ಅಧ್ಯಾಯ ಶ್ರಮಿಸಿ ಅದಿ ಇಪ್ಪತ್ತೆಂಟು ಏಳನೇ ವಾಕ್ಯವನ್ನು ನೀವು ಓದಿ ನೋಡುವಾಗ ಅಲ್ಲಿ ಯಾಕೋಬನ ಒಂದು ವಿಷಯ ವಿಧೇಯತೆಯನ್ನು ನೋಡುತ್ತಾ ಇದ್ದೇವೆ ಅಲ್ಲೆಲ್ಲುಯ್ಯ ಅವನು ತನ್ನ ತಂದೆ ತಾಯಿಗೆ ವಿಧೇಯನಾದನು ವಿಧೇಯನಾಗಿ ಪದಾನ್ ಆರಾಮಿಗೆ ಹೋಗುತ್ತಾ ಇದ್ದಾನೆ ಅಲ್ಲೆಲ್ಲೂಯ್ಯ ಅವರ ತಂದೆ ತಾಯಿ ಹೇಳುತ್ತಾ ಇದ್ದಾರೆ ನೀನು ಅಲ್ಲಿ ಇಲ್ಲಿ ಹೋಗಿ ಯಾವ ಹೆಂಗಸನ್ನು ಮದುವೆಯಾಗಬಾರದು ನೀನು ನಮ್ಮ ಕುಲ ನಮ್ಮ ದೇಶ ನಮ್ಮ ಜನದವರಿಗೆ ಹೋಗಿ ಅಲ್ಲಿ ಹೋಗಿ ನೀನು ಮದುವೆ ಮಾಡಿ ಕೊಳ್ಳಬೇಕು ಅಂತ ಹೆಂಗಸರನ್ನು ಮದುವೆ ಮಾಡಿಕೊಳ್ಳಬೇಕೆಂಬುದಾಗಿ ಅವರು ತಂದೆ ತಾಯಿ ಹೇಳಿದ ಮಾತನ್ನು ಯಾಕೋವನು ವಿಧೇಯನಾದನು ಹೀ ಒಬ್ಬೇಡ್ ಹಿಸ್ ಪ್ಯಾರೆಂಟ್ಸ್ ಹಾಲೆ ಲೂಯ್ಯ ಅದಾದ ಮೇಲೆ ನಾವು ನೋಡುತ್ತಾ ಇದ್ದೇವೆ ದೇವರು ಅವನಿಗೆ ಪ್ರತ್ಯಕ್ಷನಾಗುತ್ತಾ ಇದ್ದಾರೆ ಹಲೇ ಲೂಯ್ಯ ಬೆತ್ತೇಲ್ ಆ ಸ್ಥಳದಲ್ಲಿ ದೇವರ ದರ್ಶನ ಅವನಿಗೆ ಆಗುತ್ತಾ ಇದೆ ದೇವರ ಸ್ವತಃ ಅವನ ಸಂಗಡ ಮಾತನಾಡಿ ಅವನಿಗೆ ಜೊತೆಗೆ ಅವರು ವಾಗ್ದಾನ ಮಾಡುತ್ತಾ ಇದ್ದಾರೆ ನಾನೇನು ಸಂಗಡ ಇರುವೆನು ನೋಡಿರಿ ತಂದೆ ತಾಯಿಗೆ ವಿಧೆಯನಾದ ಯಾಕೋಬ್ಬನ ಜೀವನ ಅವನ ಭವಿಷ್ಯ ದೇವರು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದರು ಅಲ್ಲೆಲ್ವಯ್ಯ ಕಷ್ಟಗಳು ಬಂತು ಮೋಸಗಾರಿಕೆಗಳು ಬಂತು ಅನೇಕ ಕಾರ್ಯಗಳು ಅವನು ಕಷ್ಟಪಟ್ಟನು ಇಪ್ಪತ್ತು ವರ್ಷ ಕಷ್ಟಪಟ್ಟನು ಆದರೆ ಅವನ ಗುರಿ ಅವನ ದೇವರ ಅವನು ಅವನಿಗಿಟ್ಟಿರುವಂತಹ ಗುರಿ ದೇವರ ಅವನಿಗಿಟ್ಟಿರುವಂತಹ ಆಶೀರ್ವಾದವನ್ನು ಯಾಕೋಬನು ಹೊಂದಿಕೊಂಡನೆಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆ ಅಬ್ರಹಾಮನ ದೇವರು ಈಸಾಕನ ದೇವರು ಯಾಕೋಬನ ದೇವರಾಗಿ ಕರೆಯಲ್ಪಟ್ಟರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲೆ ಲೂಯ್ಯ ಯಾಕೋಬನು ತಂದೆ ತಾಯಿಗೆ ಇದೇನಾದನಂತೆ ಮೊದಲು ಇವತ್ತು ನಾವು ನಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗುವಾಗ ದೇವರು ನಮ್ಮ ಭವಿಷ್ಯವನ್ನು ರೂಪಿಸುವ ದೇವರಾಗಿದ್ದಾರೆ ನಮ್ಮ ಭವಿಷ್ಯವನ್ನು ಕಟ್ಟುವ ಸ್ಥಿರಪಡಿಸುವ ವಾಗ್ದಾನ ಮಾಡುವ ಒಡನ್ಬಡಿಕೆ ಮಾಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಸೊ ನಾವು ಅಂದುಕೊಳ್ಳುತ್ತೇವೆ ನಾವು ದೇವರಿಗೆ ವಿಧೇಯರಾದರೆ ಸಾಕು ನಮ್ಮ ತಂದೆ ತಾಯಿ ಹಿರಿಯರು ನಮ್ಮ ಗಂಡ ನಮ್ಮ ಅಪ್ಪ ಅಮ್ಮಗೆ ನಾವು ವಿಧೇಯರಾಗುವುದಕ್ಕೆ ಬೇಕಾಗಿಲ್ಲ ಯಾಕಂದರೆ ಅವರೆಲ್ಲ ಅನ್ಯರು ಅವರೆಲ್ಲ ಸರಿಯಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ ನನ್ನ ಗಂಡ ಸರಿ ಇಲ್ಲ ನನ್ನ ಅಮ್ಮ ಅಪ್ಪ ಸರಿಯಿಲ್ಲ ಅವರಿಗೆಲ್ಲ ನಾನು ಹೇಗೆ ವಿಧೇಯರಾಗಲಿ ಅವ್ರು ಹೇಳೋದೆಲ್ಲ ತಪ್ಪಾದ ಕಾರ್ಯಗಳು ಅವರು ಕೊಡುವ ಆಲೋಚನೆಗಳೆಲ್ಲ ತಪ್ಪಾದ ಕಾರ್ಯಗಳು ಎಂಬುದಾಗಿ ಅವರಿಗೆ ನಾವು ತಿರುಗಿ ಬೀಳುತ್ತಾ ಇದ್ದೀವ ಸುಮ್ಮನೆ ಇದ್ದರೆ ಪರವಾಗಿಲ್ಲ ತಿರುಗಿ ಬೀಳುತ್ತಾ ಇದ್ದೀವ ಹಠ ಮಾಡುತ್ತಾ ಇದ್ದೀವ ವಿರೋಧಿಸುತ್ತಾ ಇದ್ದೀವ ಅಥವಾ ಅವರನ್ನು ನಾವು ದೂಷಿಸುತ್ತಾ ಇದ್ದೀವ ಅವರನ್ನು ನಾವು ಘನಹೀನ ಮಾಡುತ್ತಾ ಇದ್ದೀವಿ ವೈಬಲ್ಲ ತುಂಬ ತುಂಬ ವಿಶೇಷವಾದ ಕಾರ್ಯಗಳು ಗಮನದಲ್ಲಿಟ್ಟುಕೊಳ್ಳಬೇಕಾದ ಕಾರ್ಯಗಳು ನಮ್ಮನ್ನು ಎಡವುವಂತೆ ಮಾಡುವ ಕಾರ್ಯಗಳು ನಮ್ಮನ್ನು ಮೋಸ ಮಾಡುವಂತಹ ಕಾರ್ಯಗಳು ನೋಡಿ ತಂದೆ ತಾಯಿ ಹೇಳಿದರು ಆದರೆ ಆ ಅವನು ಹೋದ ಕಾರಣ ಅವನನ್ನು ದೇವರ ಆಶೀರ್ವದಿಸಿದರು ಅದೇ ರೀತಿಯಾಗಿ ಬೈಬಲ್ ಹೇಳುತ್ತದೆ ನಿಮ್ಮ ನಿಮ್ಮ ಗಂಡಂದರಿಗೆ ನೀವು ದೇರಾಗಿರ್ರಿ ಒಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅಬ್ರಹಾಮನ ಈ ಸಾಕನ ಜೀವನವನ್ನು ನಾವು ನೋಡುವಾಗ ನೋಡಿ ಅಬ್ರಹಾಮನು ದೇವರಿಗೆ ವಿಧೇಯನಾದನು ದೇವರನ್ನು ನಂಬಿದನು ದೇವರಿಗೆ ವಿಧೇಯನಾಗಿ ಎಲ್ಲವನ್ನು ಮಾಡಿದರು ಒಂದು ಸಾರಿ ದೇವರು ಅವನಿಗೆ ನೂರು ವಯಸ್ಸಲ್ಲಿ ಕೊಟ್ಟ ಮಗನಾದ ಈ ಸಾಕನನ್ನು ಅವರು ಏನು ಮಾಡುತ್ತಾ ಇದ್ದಾನೆ ಬಲಿಯಾಗಿ ಕೇಳುತ್ತಾ ಇದ್ದಾರೆ ಅಂದರೆ ಯೇಸಸ್ ದೇವರು ಚೆಕ್ ಮಾಡುತ್ತಾ ಇದ್ದಾರೆ ಅಬ್ರಹಾಮನ ನಂಬಿಕೆ ಅಬ್ರಹಾಮನ ವಿಧೇಯತೆಯನ್ನು ಟೆಸ್ಟ್ ಮಾಡುತ್ತಾ ಇದ್ದಾರೆ ಯಾಕೆ ಟೆಸ್ಟ್ ಮಾಡ್ತಾರೆ ದೇವರು ನಮ್ಮ ದೇವರು ಯಾಕೆ ಟೆಸ್ಟ್ ಮಾಡುತ್ತಾರೆ ಯಾಕೆ ದೇವರು ನನ್ನನ್ನು ಪರೀಕ್ಷೆ ಮಾಡುತ್ತಾರೆ ಯಾಕೆ ಪರೀಕ್ಷೆ ಮಾಡಬೇಕು ನಾನು ಅವರ ಮಗಳು ತಾನೆ ಅವರ ಮಗನು ತಾನೆ ಅವರ ಮಕ್ಕಳು ತಾನೆ ಆತನನ್ನೇ ತಾನೇ ನಾವು ಸೇವಿಸುತ್ತಾ ಇದ್ದೇವೆ ಯಾಕೆ ಪರೀಕ್ಷೆ ಮಾಡುತ್ತಾರೆ ಎಂಬುದಾಗಿ ಕೂಡ ನಮ್ಮ ಜೀವನದಲ್ಲಿ ಪ್ರಶ್ನೆಗಳು ಬರಬಹುದು ಯಾಕೆ ದೇವರು ಕಷ್ಟ ಕೊಡಬೇಕು ಯಾಕೆ ಪರೀಕ್ಷೆಗಳನ್ನು ಕೊಡಬೇಕು ಎಂಬುದಾಗಿ ಎಲ್ಲ ನೋಡು ಕೇಳುವಾಗ ಅದು ಯಾಕೆ ಎಂಬುದಾಗಿ ನೋಡುವಾಗ ದೇವರು ನಮ್ಮನ್ನು ನೋಡುತ್ತಾ ಇದ್ದಾರೆ ಪರೀಕ್ಷೆ ಮಾಡಿ ನೋಡುತ್ತಾ ಇದ್ದಾರೆ ನಾವು ಇದೆಯ ಇಲ್ಲವಾ ಕೈಗೊಂಡು ನಡೆಯುತ್ತೇವಾ ಇಲ್ಲವಾ ಯಾಕೆ ಅದರ ಹಿಂದೆ ಬರುವಂಥ ಆಶೀರ್ವಾದಗಳು ಹಲವಾರು ಆಶೀರ್ವಾದಗಳು ನಿತ್ಯವಾದ ತಲೆಮಾರು ತಲೆಮಾರಿಗೂ ಯುಗ ಯುಗಕ್ಕೂ ಇರುವಂತಹ ಆಶೀರ್ವಾದಗಳನ್ನು ನಮಗೆ ತಯಾರಿ ಮಾಡಿ ಇಟ್ಟುಕೊಂಡು ಅದಕ್ಕಿಂತ ಕೊಡುವುದಕ್ಕಿಂತ ಮುಂಚೆ ನಮ್ಮನ್ನು ಅವರು ಪರೀಕ್ಷೆ ಮಾಡುವ ದೇವರಾಗಿದ್ದಾರೆ ಅಬ್ರಹಾಮನಿಗೆ ಹೇಳಿದ ಆಶೀರ್ವಾದ ಅಂಥ ಇಂಥ ಸ್ವಲ್ಪವಾದ ಆಶೀರ್ವಾದ ಅಲ್ಲ ಯುಗ ಯುಗಗಳಿಗೂ ದೇಶಗಳಿಗೂ ಜನಾಂಗಗಳಿಗೂ ನೀನು ಪಿತೃವಾಗುವಿ ನಿನ್ನ ಸಂತತಿ ಆಕಾಶದ ನಕ್ಷತ್ರಗಳಂತೆಯೂ ಭೂಮಿ ಕ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ನಾನು ನಿನ್ನನ್ನು ಹೆಚ್ಚಿಸುವೆನು ಅಭಿವೃದ್ಧಿಗೊಳಿಸುವೆನು ನಿನ್ನನ್ನು ದೊಡ್ಡ ಜಾತಿಯಾಗಿ ಮಾಡುವೆನು ನಿನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸುವೆನು ನಿನ್ನಲ್ಲಿ ಭೂಮಿಯು ಆಶೀರ್ವದಿಸಲ್ಪಡುತ್ತದೆ ನಿನ್ನ ಮುಖಾಂತರವಾಗಿ ಅಲ್ಲೆಲ್ಲುಯ್ಯ ಹಲಲುಯ ನೀನು ಒಂದು ತಂದೆ ವಿಶ್ವಾಸಕ್ಕೆ ತಂದೆಯಾಗಿರುವಿ ನೀನು ನನಗೆ ಸ್ನೇಹಿತನಾಗಿರುವಿ ನೀನು ಎಲ್ಲಿ ಎಲ್ಲ ಹೆಜ್ಜೆ ಇಡುತ್ತೀಯೋ ಎಲ್ಲಿ ಎಲ್ಲ ನಡೆದಾಡುತ್ತೀಯೋ ಅದೆಲ್ಲ ನಿನಗೆ ಸ್ವಂತವಾಗಿ ನಾನು ಕೊಡಲು ಇಷ್ಟು ಇಟ್ಟಿದ್ದೇನೆ ಯೋಜನೆ ಆ ಮೇನ್ ಇವತ್ತು ಅಬ್ರಹಾಮನಿಗೆ ಮಾತ್ರ ಅಲ್ಲ ಅಬ್ರಹಾಮನ ಸಂತತಿ ಅಬ್ರಹಾಮನ ಹಲಲುಯ ನಿಮಿತ್ತವಾಗಿ ನಾವೆಲ್ಲರೂ ದೇವರ ಮಕ್ಕಳಾಗಿ ಬದಲಾಗಿದ್ದೇವೆ ಇವತ್ತು ಅವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ ಇವತ್ತು ಅಬ್ರಹಾಮನಿಗೆ ಹೇಳಿದ ಎಲ್ಲ ಆಶೀರ್ವಾದಗಳು ಅಲೆಲುಯ್ಯ ನಮಗೆ ಕ್ರಿಸ್ತು ಏಸುವಿನ ಮೂಲಕವಾಗಿ ಅಲೆಲುಯ್ಯ ಕ್ರಿಸ್ತು ಏಸುವಿನ ಮೂಲಕವಾಗಿ ಎಲ್ಲ ಆಶೀರ್ವಾದಗಳಿಗೂ ನಮಗೂ ನಿಮಗೂ ಕೂಡ ದೇವರು ಆ ವಾಗ್ದಾನವನ್ನು ಇಟ್ಟಿದ್ದಾರೆ ಸಿದ್ಧ ಮಾಡಿ ಇಟ್ಟಿದ್ದಾರೆ ಅಲೆಲುಯ್ಯ ಸಿದ್ಧ ಮಾಡಿ ಇಟ್ಟಿದ್ದಾರೆ ಅಲೆಲುಯ್ಯ ಈ ವಿಚಾರ ನಮಗೆ ತಿಳಿಯುವಾಗ ನಾವು ಈ ಭೂಮಿಯಲ್ಲಿ ಎಷ್ಟೇ ಕಷ್ಟ ಬಾಧೆ ಏನೂ ಇಲ್ಲದವರಾಗಿದ್ದರೂ ಕೂಡ ನಾವು ನಾಚಿಕೆ ಪಡುವುದಿಲ್ಲ ನಾವು ಅವಿದೇಯರಾಗುವುದಿಲ್ಲ ನಾವು ಹಳ್ಳಗಳೆಯುವುದಿಲ್ಲ ನಾವು ಸೋತು ಹೋಗುವುದಿಲ್ಲ ನಾವು ಬಿಟ್ಟು ಕೊಡುವುದಿಲ್ಲ ಹಾಲೆಲುಯ್ಯ ನಾವು ಕುಗ್ಗಿ ಹೋಗುವುದಿಲ್ಲ ನಮ್ಮ ಮನಸ್ಸು ಕುಗ್ಗಿ ಹೋಗುವುದಿಲ್ಲ ಹಾಲೆಲುಯ್ಯ ದೇವರು ಅದಕ್ಕೆ ನಮ್ಮನ್ನು ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ನಮ್ಮನ್ನು ಬಲಿಷ್ಠರಾಗಿ ಮಾಡುತ್ತಾ ಇದ್ದಾರೆ ಅಬ್ರಹಾಮನು ಇದೇನಾದನು ಆದ ಕಾರಣ ದೇವರು ಈ ಸಾಕನನ್ನು ಆಶೀರ್ವದಿಸುತ್ತಾ ಇದ್ದಾರೆ ಅಂದರೆ ಈ ಸಾಕನು ವಿಧಿಯನಾಗಲಿಲ್ಲವೇ ಈ ಸಾಕನು ದೇವರಿಗೆ ವಿಧಿಯನಾಗಲಿಲ್ಲವೇ ಎಂಬುದಾಗಿ ನಾವು ನೋಡುವಾಗ ನೋಡಿರಿ ಇಲ್ಲ ಆದಿಖಾಂಡ ಇಪ್ಪತ್ತಾರು ಐದು ಇಪ್ಪತ್ತೆರಡು ಹದಿನೆಂಟನ್ನು ನಾವು ಓದಿ ನೋಡುವಾಗ ನೋಡಿ ಅದನ್ನು ನಾವು ಸ್ವಲ್ಪ ತೆಗೆದು ಓದಿ ಓದಿ ನೋಡುವಾಗ ನಮಗೆ ಸ್ಪಷ್ಟವಾಗಿ ದೇವರು ಏನು ಹೇಳುತ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು ಆದಿಖಾಂಡ ಇಪ್ಪತ್ತೆರಡು ಹದಿನೆಂಟು ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯಹೋವನು ತನ್ನ ಆಣೆ ಇಟ್ಟು ಹೇಳಿದ್ದಾನೆ ಅಂದನು ಹಾಲೆಲುಯ್ಯ ನೋಡಿ ಯಹೋವನು ಅಬ್ರಹಾಮನ ವಿಧೇಯತೆಯನ್ನು ನೋಡಿ ಅವನನ್ನು ಇಷ್ಟು ದೊಡ್ಡ ಒಂದು ಜನಾಂಗವಾಗಿ ಆಶೀರ್ವದಿಸಿದನು ದೊಡ್ಡ ಒಂದು ಶ್ರೀಮಂತನಾಗಿದ್ದನು ಭೂಮಿ ತಾಳಲಾರದಷ್ಟು ಶ್ರೀಮಂತನು ಬರೀ ದೇವರಿಂದ ಮನುಷ್ಯನಿಂದ ಅಲ್ಲ ಅರಸರುಗಳಿಂದ ಅಲ್ಲ ಯಾವುದೇ ಕಾಣಿಕೆಗಳು ಅಥವಾ ಯುದ್ಧ ಮಾಡಿಕೊಳ್ಳೆ ಹೊಡೆದರಿಂದ ಅಲ್ಲ ಅಬ್ರಹಾಮನು ಶ್ರೀಮಂತನಾಗಿದ್ದು ಅವನು ಶ್ರೀಮಂತನಾಗಿದ್ದು ಬರೀ ದೇವರಿಂದ ಹಾಲೆ ಲೂಯ್ಯ ದೇವರು ಅವನನ್ನು ಉದ್ಧಾರ ಮಾಡಿದರು ದೇವರು ಅವನನ್ನು ಹೆಚ್ಚಿಸಿದರು ದೇವರೇ ಅವನನ್ನು ಆಶೀರ್ವದಿಸಿದರು ಹಾಲೆ ಲೂಯ್ಯ ಇಂತಹ ರೀತಿಯಲ್ಲಿ ನಿಮ್ಮನ್ನೂ ಕೂಡ ದೇವರೊಬ್ಬನೇ ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತರಾಗಿದ್ದಾರೆ ಆದ ಕಾರಣ ದೇವರಿಗೆ ನಾವು ದೇವರ ಮಾತಿಗೆ ವಿಧಿಯರಾಗಬೇಕು ಹಾಲೆ ಲುಯ್ಯ ನೋಡಿ ಅದು ಮಾತ್ರವಲ್ಲ ಇಪ್ಪತ್ತಾರನೇ ಅಧ್ಯಾಯ ಐದನೆಯ ವಾಕ್ಯವನ್ನು ಓದಿಕೊಳ್ಳೋಣ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನೂ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದಿದ್ದು ನೋಡಿ ಅಬ್ರಹಾಮನಿಗೆ ದೇವರು ಮಾಡಿದ ವಾಗ್ದಾನಗಳನ್ನು ಈ ಸಾಕನ ಬಳಿಗೆ ಕೂಡ ಹೇಳುತ್ತಾ ಇದ್ದಾರೆ ನಿನ್ನ ತಂದೆ ನನಗೆ ವಿಧೇನಾದ ಕಾರಣ ನಾನು ಅವನಿಗೆ ಹೇಳಿದ ಮಾತನ್ನು ನೆರವೇರಿಸುವ ರೀತಿಯಲ್ಲಿ ನಿನ್ನನ್ನು ಕೂಡ ಬಹಳವಾಗಿ ಆಶೀರ್ವದಿಸುತ್ತೇನೆ ನಿನ್ನ ಸಂಗಡ ಇರುತ್ತೇನೆ ಹಲೇ ಲೂಯ್ಯ ಎಂಬುದಾಗಿ ಈ ಸಾಕನ ಬಳಿಗೆ ಕೂಡ ದೇವರು ಅದನ್ನು ಹೇಳುತ್ತಾ ಇದ್ದಾರೆ ಅಂದಮೇಲೆ ಈ ಸಾಕನು ವಿಧಿಯಲಾಗಲಿಲ್ಲವೋ ದೇವರಿಗೆ ವಿಧೇನಾದನ ಈ ಸಾಕನು ದೇಶ ಬಿಟ್ಟು ಹೋದನ ಈ ಸಾಕನು ತನ್ನ ಮಗನನ್ನು ಬಲಿ ಕೊಟ್ಟಣ ಅಬ್ರಹಾಮನ ಹಾಗೆ ಈ ಸಾಕನು ವಿಧೇಯನಾದನಾ ಎಂಬುದಾಗಿ ನಾವೆಲ್ಲ ಯೋಚನೆ ಮಾಡ್ಬೋದು ಆದರೆ ನೋಡಿರಿ ಈ ಸಾಕನು ತನ್ನ ತಂದೆಗೆ ವಿಧೇಯನಾದನು ಅಲ್ಲೆಲ್ಲುಯ್ಯ ಅಬ್ರಹಾಮನಿಗೆ ವಿಧೇಯನಾದನು ಈ ಸಾಕನು ದೇವರು ಅವನಿಗೆ ಬಲಿ ಕೊಡಲು ಈ ಸಾಕನನ್ನು ನೀನು ಬಲಿ ಕೊಡಬೇಕು ಎಂಬುದಾಗಿ ಹೇಳುವಾಗ ಈ ಸಾಕನು ತನ್ನ ತಂದೆಯ ಬಳಿಗೆ ಹೋದ ತನ್ನ ತಂದೆ ತಂದೆಯ ಜೊತೆಗೆ ಹೋದನು ಆ ಬೆಟ್ಟಕ್ಕೆ ಸಾಕನು ತನ್ನ ಸ ತಂದೆಯ ಜೊತೆಗೆ ಹೋದನು ಅಲ್ಲೇ ಲುಯ್ಯ ಅವನು ಕೇಳಿದನು ಹೌದು ಇಲ್ಲಿ ಕಟ್ಟಿಗೆ ಇದೆ ಬೆಂಕಿ ಇದೆ ಯಜ್ಞಕ್ಕೋಸ್ಕರ ಬಲಿಗೋಸ್ಕರ ಆದರೆ ಬಲಿ ಕುರಿ ಎಲ್ಲಿದೆ ಎಂಬುದಾಗಿ ಕೇಳುವಾಗ ಅಬ್ರಹಾಮನು ಹೇಳಿದನು ದೇವರು ನೋಡಿಕೊಳ್ಳುತ್ತಾರೆ ತನಗೆ ಬೇಕಾದ ಯಜ್ಞದ ಕುರಿಯನ್ನು ದೇವರೇನು ನೋಡಿಕೊಳ್ಳುತ್ತಾರೆ ಎಂಬುದಾಗಿ ಹೇಳಿ ತನ್ನ ಮಗನಾದ ಈ ಸಾಕನನ್ನು ಕರಕೊಂಡು ಹೋದಾಗ ಈ ಸಾಕನು ತಾನು ತನ್ನ ತಂದೆಯ ಜೊತೆಗೆ ಹೋದನು ಹಾಲೆಲುಯ್ಯ ಹೋಗಿ ಆ ಬಲಿಪೀಠದ ಮೇಲೆ ಮಲಗಿಸುವಾಗ ಈ ಸಾಕನು ಮಲಗಿಕೊಂಡನು ಅದನ್ನು ದೇವರು ನೋಡುತ್ತಾ ಇದ್ದರು ಆ ಬಲಿಪೀಠದ ಮೇಲೆ ಮಲಗಿದ್ದ ಈ ಸಾಕನನ್ನು ದೇವರು ಲಕ್ಷ್ಯ ಬಿಟ್ಟು ಗಮನಿಸಿದರು ಅವನ ವಿಧೇಯತೆ ಹಾಲೆಲುಯ್ಯ ಅವನ ತಂದೆಗೆ ವಿಧೇಯರಾದ ಕಾರಣ ದೇವರಿಗೆ ವಿಧೇಯನಾದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ತಂದೆ ದೇವರ ಚಿತ್ತ ದೇವರ ಅಪ್ಪಣೆಯನ್ನು ಮಾಡುವುದಕ್ಕೆ ಹೊರಟಿದ್ದಾನೆ ಆ ತಂದೆ ಮಾಡುವ ಕಾರ್ಯದಲ್ಲಿ ಈ ಮಗನು ಕೂಡ ಭಾಗಿಯಾದನು ಎದುರಿಸಲಿಲ್ಲ ಅವಿದೆಯನಾಗಲಿಲ್ಲ ಏನೂ ಆಡಲಿಲ್ಲ ಹೌದು ಅವನ ಮನಸ್ಸಿನಲ್ಲಿ ಚಿಂತೆ ಭಯ ಇದ್ದಿರಬಹುದು ಆ ಬಲಿಪೀಠದಲ್ಲಿ ಮಲಗುವಾಗ ನಾನಾ ದುಃಖ ನಾನಾ ಚಿಂತೆ ನಾನಾ ರೀತಿಯಲ್ಲಿ ಕೋಪ ತನ್ನ ತಂದೆಯ ಮೇಲೆ ಬಂದಿರಬಹುದು ಆದರೂ ಅವನು ಬಲಿಪೀಠದ ಮೇಲೆ ಮಲಗಿದ್ದ ಕಾರಣ ಹಾಲೆ ಲೂಯ್ಯ ದೇವರು ಅದನ್ನು ನೋಡಿದರು ದೇವರು ಅವನನ್ನು ಬಲಿಯಾಗಿ ತಕ್ಕೊಳ್ಳಲಿಲ್ಲ ಹಾಲೆ ತಂದೆಯ ನಂಬಿಕೆ ಮಗನ ನಂಬಿಕೆ ತದೆ ತಂದೆಯ ವಿಧೇಯತೆ ಮಗನ ವಿಧೇಯತೆಯನ್ನು ಪರಲೋಕವು ನೋಡಿತು ಹಾಲೆ ಆದ ಕಾರಣ ದೇವರ ಬ್ರಾಹ್ಮನನ್ನು ನೋಡಿದರೂ ನಿನ್ನಿನ್ನ ಒಬ್ಬನೇ ಮಗನನ್ನು ಹಿಂತೆಗೆಯಲಿಲ್ಲ ಹಾಗೆಲ್ಲುಯ್ಯ ಅದೇ ರೀತಿಯಾಗಿ ಇವತ್ತು ಕೂಡ ನೀನು ನಮ್ಮ ದೇವರು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಏಸು ಸ್ವಾಮಿಯನ್ನು ನಮಗೋಸ್ಕರ ತ್ಯಾಗವಾಗಿ ಬಲಿದಾನವಾಗಿ ಯಜ್ಞವಾಗಿ ಅರ್ಪಿಸಿದ ಕಾರಣ ನಾವೆಲ್ಲರೂ ಬದುಕಿದ್ದೇವೆ ನಾವೆಲ್ಲರೂ ಉಳಿದುಕೊಂಡಿದ್ದೇವೆ ಆತನ ವಿಧೇಯತೆ ಒಂದು ಮನುಷ್ಯನ ಅವಿಧೇಯತೆಯಿಂದ ಈ ಭೂಮಿಯಲ್ಲಿ ಪಾಪವು ಬಂತು ಆದರೆ ಇನ್ನೊಂದು ಮನುಷ್ಯನಿಂದ ವಿಧೇಯತೆಯಿಂದ ಭೂಮಿಗೆ ಬಿಡುಗಡೆ ಆಶೀರ್ವಾದ ಬಂತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆ ನಾವೆಲ್ಲರೂ ಶ್ರೀಮಂತನಾಗಬೇಕೆಂಬುದಾಗಿಯೇ ಐಶ್ವರ್ಯವಂತರಾಗಬೇಕೆಂಬುದಾಗಿಯೇ ದೇವರು ತನ್ನ ಮಗನನ್ನು ಒಪ್ಪಿಸಿಕೊಟ್ಟರು ಹಾಲೆ ಇವತ್ತು ದೇವರ ಉದ್ದೇಶ ಏನು ನಮ್ಮನ್ನು ನಿಮ್ಮನ್ನು ಅಲ್ಲೆಲುಯ್ಯ ಆಶೀರ್ವದಿಸಬೇಕು ನಾವು ತಲೆಯಾಗಿರಬೇಕು ನಾವು ಮೇಲಾಗಿರಬೇಕು ನಾವು ಜಾತಿಗಳಿಗೆ ಆಶೀರ್ವಾದವಾಗಿರಬೇಕು ಜನಾಂಗಗಳಿಗೆ ರಾಷ್ಟ್ರದವರಿಗೆ ಆಶೀರ್ವಾದವಾಗಿರಬೇಕು ಎಂಬುದಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅಲೆಲುಯ್ಯ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಎಲ್ಲ ರೀತಿಯಾದ ತೃಪ್ತಿಯಿಂದ ನಾವು ಜೀವನ ಮಾಡುವುದಕ್ಕಾಗಿ ಅಲೆಲುಯ್ಯ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ ವಿಧಿಯರಾಗುವುದಕ್ಕೆ ಕೈಗೊಂಡು ನಡೆಯುವಿಯ ನನ್ನನ್ನು ಕೈಗೊಂಡು ನನ್ನ ವಾಗ್ಯಗಳಿಗೆ ಕೈಗೊಂಡು ನಡೆಯುವೀರಾ ಅಲೆಲ್ವಿಯಾ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿ ನೋಡುವ ದೇವರಾಗಿದ್ದಾರೆ ಅದೇ ರೀತಿಯಲ್ಲಿ ನಾವು ಒಂದು ಯೋಹಾನ ಎರಡನೇ ಅಧ್ಯಾಯಕ್ಕೆ ನಾವು ಬರುವಾಗ ಫಸ್ಟ್ ಜಾನ್ ಚಾಪ್ಟರ್ ಟು ಒಂದು ಯೋಹಾನ ಎರಡನೇ ಅಧ್ಯಾಯ ಮೂರರಿಂದ ನಾವು ಓದಿ ನೋಡುವಾಗ ನೋಡಿ ವಿಧೇಯತೆ ವಿಧೇಯರಾಗುವಾಗ ಏನೆಲ್ಲ ಅದು ಸೂಚಿಸುತ್ತದೆ ವಿಧೇಯತೆ ಏನೆಲ್ಲ ಸೂಚಿಸುತ್ತದೆ ನಾವು ದೇವರಿಗೆ ವಿಧೇಯರಾಗುವಾಗ ಅದು ಏನನ್ನ ಸೂಚಿಸುತ್ತದೆ ವಾಟ್ ಇಸ್ ದ ಮೀನಿಂಗ್ ಆ್ಯಂಡ್ ವಿ ಒಬೇ ಗಾಡ್ ವಾಟ್ ಡಸ್ ಇಟ್ ಮೀನ್ ಎಂಬುದಾಗಿ ನೋಡುವಾಗ ಮೂರನೇ ವಾಕ್ಯ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳುಕೊಳ್ಳುತ್ತೇವೆ ಆತನನ್ನು ಬಲ್ಲೆವೆಂದು ಹೇಳಿ ಆತನ ಆಗ್ಲೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ ಸತ್ಯವೆಂಬುದು ಅವನಲ್ಲಿ ಇಲ್ಲ ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲನ ಪ್ರೀತಿಯು ಪರಿಪೂರ್ಣವಾಗಿದೆ ಇದರಿಂದಲೇ ಆತನಲ್ಲಿದ್ದೇವೆಂಬುದನ್ನು ತಿಳುಕೊಳ್ಳುತ್ತೇನೆ ಆತನಲ್ಲಿ ನೆಲಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನೂ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಹಳೆ ನಾವು ವಿಧೇಯರಾಗುವಾಗ ಮೊದಲನೆಯದಾಗಿ ದೇವರನ್ನು ಬಲ್ಲವರಾಗಿದ್ದೇನೆ ಓನ್ಲಿ ವೆನ್ ವಿ ಒಬೆ ಗಾಡ್ ಇಟ್ ಮೀನ್ಸ್ ದಟ್ ವಿ ನೋ ಗಾಡ್ ದೇವರು ಗೊತ್ತು ದೇವರು ಗೊತ್ತು ಅಂದು ದೇವರಿಗೆ ವಿಧೇಯರಾಗದೆ ಹೋದರೆ ನಾವು ಸುಳ್ಳು ಹೇಳುವವರಾಗಿದ್ದೇವೆ ಮಾತ್ರವಲ್ಲದೆ ದೇವರ ಪೂರ್ಣ ಪ್ರೀತಿ ನಮ್ಮಲ್ಲಿ ಇರುವುದಾದರೆ ನಾವು ಖಂಡಿತ ದೇವರಿಗೆ ವಿಧೇಯರಾಗುತ್ತೇವೆ ವಿ ವಿಲ್ ಒಬೇ ಇನ್ ಆಲ್ ಥಿಂಗ್ಸ್ ಎಲ್ಲದರಲ್ಲಿಯೂ ನಾವು ದೇವರಿಗೆ ವಿಧೇಯರಾಗುತ್ತಾ ಇರುತ್ತೇವೆ ಸೊ ನಮ್ಮ ವಿಧೇಯತೆ ತುಂಬ 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 ಮುಖ್ಯ ಪೌಲನು ಲಾ ಅಂದರೆ ಧರ್ಮಶಾಸ್ತ್ರಕ್ಕೆ ವಿದೆಯನಾಗುತ್ತಾ ಇದ್ದನು ಆದರೆ ದೇವರು ಅವನನ್ನು ಸಂಧಿಸಿದರು ದಾರಿಯಲ್ಲಿ ಸಂಧಿಸಿದಾಗ ಅವನು ಹೇಳುತ್ತಾ ಇದ್ದಾನೆ ನಾನು ವಿಧೇನಾದೇನು ಐ ಒಬೇಡ್ ಟು ದ ಹೆವೆನ್ಲಿ ವಿಷನ್ ದೇವರು ಪರಲೋಕದಿಂದ ನನಗೆ ಸಂದರ್ಶಿಸಿ ಪ್ರತ್ಯಕ್ಷನಾಗಿ ನನಗೆ ಒಂದು ವಿಷನ್ ಕೊಟ್ಟರು ದರ್ಶನ ಕೊಟ್ಟರು ಆ ದರ್ಶನಕ್ಕೆ ನಾನು ಒಡನೆ ನಾನು 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 ವಿಧೇನಾದೇನು ಆಲೇಲು ಯಾ ಎಲ್ಲ ಮಾಡುತ್ತಾ ಇದ್ದೇನು ಆದರೆ ದೇವರಿಗೆ ವಿಧೇನಾಗುತ್ತಾ ಇರಲಿಲ್ಲ ಐ ವಾಸ್ ಡೂಯಿಂಗ್ ಎವ್ರಿಥಿಂಗ್ ರಿಲಿಜಿಯಸ್ಲಿ ಟ್ರೆಡಿಷನಲಿ ಕಲ್ಚರ್ ಎಲ್ಲ ನಾನು ಮಾಡ್ತಾ ಇದ್ದೆ ಐ ವಾಸ್ ವೆರಿ ಪರ್ಫೆಕ್ಟ್ ಆದರೆ ದೇವರು ಪರಲೋಕದಿಂದ ನನಗೆ ದರ್ಶನ ಕೊಟ್ಟರು ಆ ದರ್ಶನವನ್ನು ನಾನು ನೋಡಿದ ತಕ್ಷಣ ನಾನು ವಿಧೇಯನಾಗಿ ನನ್ನ ಹಳೆಯ ಜೀವನವನ್ನು ಬಿಟ್ಟು ನನ್ನ ಹೆಮ್ಮೆಯ ಜೀವನ ಹಟ್ಟದ ಜೀವನ ಉಪದ್ರವಪಡಿಸುವ ಪೀಡಿಸುವ ಒಂದು ಜೀವನವನ್ನು ನಾನು ಬಿಟ್ಟು ಯಾಕಂದರೆ ಇವನು ಸಭೆಗಳನ್ನು ಹಿಂಸಿಸುತ್ತಾ ಇದ್ದನು ಆದರೆ ದೇವರವನಿಗೆ ಪ್ರತ್ಯಕ್ಷವಾಗಿ ಹೇಳಿದ್ದೇನು ನೀನು ನನ್ನನ್ನು ಹಿಂಸೆ ಮಾಡುತ್ತಾ ಇದ್ದೀ ವಾಟ್ ಯು ಆರ್ ಡೂಯಿಂಗ್ ಟು ದ ಲಿಟಲ್ ಒನ್ ಯು ಆರ್ ಡೂಯಿಂಗ್ ಇಟ್ ಫೋರ್ ಮೀ ನೀನು ಈ ಚಿಕ್ಕವರಲ್ಲಿ ಏನು ಮಾಡುತ್ತೀಯೋ ಅದು ನನಗೆ ಮಾಡಿದ ಹಾಗೆ ಸೊ ಇವನು ಹಿಂಸೆ ಮಾಡುತ್ತಾ ಇದ್ದದ್ದು ಎಲ್ಲ ವಿಶ್ವಾಸಿಗಳನ್ನು ಆದರೆ ದೇವರು ಹೇಳ್ತಾ ಇದ್ದಾರೆ ನೀನು ನನ್ನನ್ನು ಯಾಕೆ ಹಿಂಸೆ ಮಾಡುತ್ತಾ ಇದ್ದೀ ವೈ ಡು ಯು ಪ್ರಾಸಿಕ್ಯೂಟ್ ಮೀ ಆಗ ದೇವರವನ್ನು ಕರೆದಾಗ ಅವನು ವಿಧೇಯನಾದನು ಅದಾದ ಮೇಲೆ ಅವನು ಅಧಿಕಾರ ಹೊಂದಿಕೊಂಡನು ಅವನ ಸೇವೆ ಅದ್ಭುತವಾಗಿತ್ತು ಹಾಲೆ ಲೂಯ್ಯ ಇನ್ನು ನಮಗೆ ಅನೇಕ ಕಾರ್ಯಗಳು ಈ ವಿಧೇಯತೆ ಬಗ್ಗೆ ಇದ್ದರೂ ಕೂಡ ಇವತ್ತು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ ನಮ್ಮ ಜೀವನ ನಮ್ಮ ಜೀವನ ವಿಧೇಯತೆಗೆ ಒಪ್ಪು ಒಪ್ಪಿಸಿಕೊಡೋಣವ ಅಲ್ಲ ಇವತ್ತು ಯಾವ ಹಂತದಲ್ಲಿ ನಾವು ಇದ್ದೇವೆ ಯಾವ ಕಷ್ಟದಲ್ಲಿದ್ದೇವೆ ಪರವಾಗಿಲ್ಲ ಆದರೆ ದೇವರ ವಿಧೇಯತೆ ದೇವರಿಗೆ ವಿಧೇಯರಾಗುವಾಗ ದೇವರ ಆಜ್ಞೆಗಳು ಆತನ ವಾಕ್ಯ ಆತನ ಮಾತುಗಳು ನಾವು ವಿಧೇರಾಗುವಾಗ ಖಂಡಿತ ಅದರಲ್ಲಿ ಪೂರ್ತಿಯಾದ ಆಶೀರ್ವಾದ ದೇವರೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ ಎಲ್ಲರೂ ಕಣ್ಣು ಮುಚ್ಚಿ ದೇವರಿಗೆ ಹೇಳೋಣ ದೇವರೇ ನಾನು ವಿಧೇಯರಾಗುತ್ತೇನೆ ಸ್ವಾಮಿ ಏಸಪ್ಪ ಎಲ್ಲ ಆಶೀರ್ವಾದಗಳು ನಾನು ಒಂದು ಕೂಡ ಇಲ್ಲದೆ ಖಡಿಕ್ಕ ನಾನು ಕಳೆದುಕೊಳ್ಳಬಾರದು ಸೌಲನು ಕಳೆದುಕೊಂಡನು ವಸ್ತಿ ಕಳೆದುಕೊಂಡಳು ಅಲ್ಲೆಲ್ವಯ್ಯ ಕರೆಯುವಾಗ ಗಂಡ ಕರೆದಾಗ ಬಂದು ಬರಲಿಲ್ಲ ಅಲ್ಲಲ್ವಯ್ಯ ಒಂದು ಚಿಕ್ಕ ವಿಷಯ ಇವತ್ತು ಒಂದು ಚಿಕ್ಕ ವಿಷಯದಲ್ಲಿ ನಾವು ಅನೇಕ ಸಾರಿ ಜಾರಿ ಬಿದ್ದಿದ್ದೇವೆ ಸ್ವಾಮಿ ಕುಟುಂಬವನ್ನು ಕಳ್ಕೊಂಡಿದ್ದೇವೆ ನಮ್ಮ ಸಮಾಧಾನ ಕಳ್ಕೊಂಡಿದ್ದೇವೆ ನಮ್ಮ ನೆಮ್ಮದಿ ಕಳ್ಕೊಂಡಿದ್ದೇವೆ ನಮ್ಮ ಒಗ್ಗಟ್ಟನ್ನು ಕಳ್ಕೊಂಡಿದ್ದೇವೆ ನಮ್ಮ ಕುಟುಂಬದ ಸದಸ್ಯರನ್ನು ಕಳ್ಕೊಂಡಿದ್ದೇವೆ ಚಿಕ್ಕ ಚಿಕ್ಕ ವಿಧೇಯತೆ ಚಿಕ್ಕ ಹಠಮಾರಿತನ ಹಠ ಬೇಡ ಸ್ವಾಮಿ ಹಠ ವಿಗ್ರಹಾರಾಧನೆಗೆ ಸಮವಾಗಿದೆ ಎಸಪ್ಪ ಹಠವು ಅವಿದೇತೆಯು ಮಾಟ ಮಂತ್ರಗಳಿಗೂ ಸಮವಾಗಿದೆ ಸಪ್ಪ ಸಮಾನವಾಗಿದೆ ಅದೆಲ್ಲ ಬೇಡ ಸ್ವಾಮಿ ಡೋಂಟ್ ವಾಂಟ್ ರಿಬೆಲ್ ನೋ ಗಾಡ್ ಡೋಂಟ್ ವಾಂಟ್ ಒಬೀಡಿಯನ್ಸ್ ಓ ಗಾಡ್ ಲಾಡ್ ಈ ಸಪಾ ನಮ್ಮನ್ನು ತುಂಬಿಸು ನಿನ್ನ ಕೃಪೆ ನೀನು ಒದಗಿಸುವ ದೇವರಾಗಿದ್ದೀಯಲ್ಲವೇ ನಿನಗೆ ವಿಧೇಯರಾಗುವುದಕ್ಕೆ ಶಕ್ತಿ ಕೊಡು ನಮಗೆ ಕೃಪೆ ಕೊಡು ಬಲ ಕೊಡು ಧೈರ್ಯ ಕೊಡು ತಾಳ್ಮೆ ಕೊಡು ಸ್ವಾಮಿ ತಾಳ್ಮೆ ಕೊಡು ಸ್ವಾಮಿ ನಿನ್ನಲ್ಲಿದ್ದ ತಾಳ್ಮೆ ನಿನ್ನಲ್ಲಿದ್ದ ಭಯಭಕ್ತಿ ನಿನ್ನಲ್ಲಿದ್ದ ವಿಧೇಯತೆ ನಿನ್ನಲ್ಲಿದ್ದ ಆ ಸಾತ್ವಿಕತನ ನಮಗೂ ಕೊಡು ರಾಜ ಅಬ್ರಹಾಮನು ವಿಧೇಯನಾದನು ಪೌಲನು ವಿಧೇಯನಾದನು ಯಾಕೋಬನು ವಿಧೇಯನಾದನು ಈ ಸಾಕನು ವಿಧೇಯನಾದನು ಓ ಇನ್ನೂ ಹಲವಾರು ಜನರಿದ್ದಾರಪ್ಪ ನಿನಗೆ ವಿಧೇಯರಾದವರೆಲ್ಲರೂ ಅಯ್ಯ ಓ ಜೀವಿಸಿದರು ಬದುಕಿದರು ನಿನಗಾಗಿ ಏನಾದರೂ ಮಾಡಿ ಹೋದರು ಅದೇ ರೀತಿಯಾಗಿ ಅಪ್ಪ ನಮ್ಮನ್ನು ಕೂಡ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ತಗ್ಗಿಸುತ್ತಾ ಇದ್ದೇವೆ ಆ ವಿಧೇಯತೆ ನಮ್ಮಲ್ಲಿ ತುಂಬಲಿ ನಮ್ಮ ಮಕ್ಕಳಲ್ಲಿ ತುಂಬಲಿ ನನ್ನ ಹೆಂಡತಿಯಲ್ಲಿ ತುಂಬಲಿ ಗಂಡನಲ್ಲಿ ತುಂಬಲಿ ವಿಧೇಯತೆ ನಿನ್ನ ವಿಧೇಯತೆ ನಿನ್ನ ವಾಕ್ಯಕ್ಕೆ ಭಯ ಪಟ್ಟು ನಡಗಿ ಆಲೆ ಲೂಯ್ಯ ಪಾ ತಲೆಯಾಗಿದ್ದು ಮೇಲಾಗಿದ್ದು ಅನೇಕರಿಗೆ ಆಶೀರ್ವಾದವಾಗಿರುವುದಕ್ಕೆ ನಮ್ಮಲ್ಲಿ ಆ ವಿಧೇಯತೆ ಎಳಿದು ಬರಲಿ ಆ ವಿಧೇಯತೆ ನಿನ್ನ ವಿಧೇಯತೆ ಕೊಡು ಸ್ವಾಮಿ ನಿನ್ನ ವಿಧೇಯತೆ ನಿನ್ನನ್ನು ಪ್ರೀತಿ ಮಾಡುತ್ತೇವೆ ನಿನ್ನನ್ನು ಬಲ್ಲವರಾಗಿದ್ದೇವೆ ಆದರೆ ನಿನ್ನನ್ನು ವಿಧೇಯರಾಗಬೇಕು ಸ್ವಾಮಿ ಕೃಪೆ ಕೊಡು ಕೃಪೆ ಕೊಡು ಕೃಪೆ ಕೊಡು ಪ್ರತಿಯೊಬ್ಬೊಬ್ಬರಿಗೂ ಕೊಡು ಯಾರ್ಯಾರು ಕಣ್ಣೀರಿನಿಂದ ಬೇಡಿಕೊಳ್ಳುತ್ತಾ ಇದ್ದಾರೋ ಎಲ್ಲರಿಗೂ ಆ ಕೃಪೆ ಎಳೆದು ಬರಲಿ ಸ್ವಾಮಿ ಎಳೆದು ಬರಲಿ ಸ್ವಾಮಿ ಇವತ್ತಿನಿಂದ ನಿಮಗೆ ಎಲ್ಲ ವಿಷಯದಲ್ಲೂ ಎಲ್ಲ ಕಾರ್ಯದಲ್ಲೂ ವಿಧೇಯರಾಗಬೇಕು ಸ್ವಾಮಿ ಅಂತ ಕೃಪೆ ನಮಗೆ ಕೊಟ್ಟು ನಮ್ಮನ್ನು ಆಶೀರ್ವದಿಸು ನಮ್ಮ ಕುಟುಂಬಗಳನ್ನು ಮಕ್ಕಳನ್ನು ಆಶೀರ್ವದಿಸು ಮಕ್ಕಳಲ್ಲಿ ವಿಧೇಯತೆ ಬರಲಿ ಚಿಕ್ಕ ಮಕ್ಕಳಲ್ಲಿ ವಿಧೇಯತೆ ಬರಲಿ ಯವನಸ್ಥ ಮಕ್ಕಳಲ್ಲಿ ವಿಧೇಯತೆ ಬರಲಿ ಸಪ್ಪ ನಮ್ಮಿಂದ ಸಾಧ್ಯವಿಲ್ಲ ನೀನು ಕೊಡು ಆ ವಿಧೇಯತೆ ನೀನು ಕೊಡು ನಿನಗೆ ಭಯಪಡುವ ಭಯ ಕೊಡು ನಿನಗೆ ವಿಧೇಯರಾಗಬೇಕು ವಾಕ್ಯ ಕೇಳಬೇಕು ಅದರ ಪ್ರಕಾರ ನಡಿಬೇಕು ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ ಈ ಸಾಗ ನೂರರಷ್ಟು ಆಶೀರ್ವಾದ ಮಾಡದೆ ಸ್ವಾಮಿ ನಮ್ಮ ಮಕ್ಕಳೆಲ್ಲರನ್ನೂ ನೂರಕ್ಕೆ ನೂರರಷ್ಟು ಆಶೀರ್ವದಿಸು 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 ಯಾವ ರೋಗ ಯಾವ ಕಾಯಿಲೆ ಬರಬಾರದು ಸ್ವಾಮಿ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಆಮೆನ್ ಪ್ರಿಯ ಸಹೋದರ ಸಹೋದರಿಯರೇ ವಿಧೇಯತೆಯಲ್ಲಿರುವ ಅನೇಕ ಆಶೀರ್ವಾದಗಳನ್ನು ನಾವು ನೋಡುತ್ತಾ ಇದ್ದೀವಿ ಆದರೆ ಸ್ವಲ್ಪ ಮಾತ್ರ ನಾವು ನೋಡಲು ಸಾಧ್ಯವಾಯಿತು ನಾವು ಕೇಳೋಣ ದೇವರೇ ಅವಿದೇಯತೆ ಕೊಡು ಸ್ವಾಮಿ ಅವಿದೇಯತೆಯಿಂದ ಬರುವ ಆಶೀರ್ವಾದಗಳು ನನಗೇ ಬೇಕು ಎಂಬುದಾಗಿ ಕೇಳೋಣ ದೇವರು ಖಂಡಿತ ನಮಗೆ ಬಲ ಕೊಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ